ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸಿ ಇವತ್ತು ನಾನು ಮತ್ತು ನಮ್ಮ ಪಿಸಿಸಿ ಅಧ್ಯಕ್ಷರು ಆನಾಗಿಲ್ವಾ ಇದು ಹ್ಯಾಂಡ್ ಫೋ ಹ್ಯಾಂಡ್ ಮೈಕ್ ಇದೆಯಾ ಕೇಳಿಸ್ತಾ ಇದೆಯಾ ಹಾಂ ಮಾಸ್ಕ್ ಹಾಕಬೇಕಾ ಮಾಸ್ಕ್ ಹಾಕಂದ್ರೆ ಕೇಳಲ್ಲ ಸರಿಯಾಗಿ ತೆಗಿರಿ ಸರ್ ಬರಲ್ಲ ಹಾಂ ಇದಾಕಂದ್ರೆ ಕೇಳಿಸುತ್ತೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಇವತ್ತು ನಾನು ನಮ್ಮ ಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಮತ್ತು ಇತರ ಎಲ್ಲ ಮುಖಂಡರುಗಳು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀವಿ ಉದ್ದೇಶ ನಾನು ಜುಲೈ 3ನೇ ತಾರೀಕು ಮಾಧ್ಯಮದವರನ್ನ ಭೇಟಿ ಮಾಡಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಪ್ರಸ್ತಾಪ ಮಾಡಿದ್ದೆ ಆಗ ಸರ್ಕಾರದಿಂದ ಯಾರೂ ಕೂಡ ಅಧಿಕೃತವಾಗಿ ನನ್ನ ಆರೋಪಗಳನ್ನು ತಳ್ಳಾಗ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಸುಮಾರು 17 ದಿನಗಳ ನಂತರ 20ನೇ ತಾರೀಕು ಜುಲೈ 20ನೇ ತಾರೀಕು ಡೆಪ್ಟಿ ಚೀಫ್ ಮಿನಿಸ್ಟರ್ ಅಶ್ವಥ್ ನಾರಾಯಣ ಮತ್ತು ಆರೋಗ್ಯ ಸಚಿವ ಶ್ರೀರಾಮುಲು ಇವರು ಬಹಳ ದೀರ್ಘವಾಗಿ ಮಾಧ್ಯಮದವರ ಮುಂದೆ ನನ್ನ ಆರೋಪಗಳನ್ನು ಡಿನೈ ಮಾಡಿ ಸಿದ್ದರಾಮಯ್ಯನವರು ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಸರ್ಕಾರದ ಮೇಲೆ ನಾವು ವೈದ್ಯಕೀಯ ಸಾಮಗ್ರಿಗಳನ್ನು ಖರೀದಿ ಮಾಡಿರತಕ್ಕಂಥದ್ದೇ 324 ಕೋಟಿಗಳು ಮಾತ್ರ ಆದರೆ ಅವರು 2000 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ಸುಳ್ಳು ಅಂತ ಹೇಳಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವನ್ನೆಲ್ಲ ಸಾಬೀತು ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಪಾಪ ಶ್ರೀರಾಮುಲು ಅವರು ಹೇಳಿದ್ದಾರೆ ಇದು ಒಂದು ಅದಾದ್ಮೇಲೆ ಯಡಿಯೂರಪ್ಪನವರು ಮೊನ್ನೆ ರಾಜ್ಯವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿರೋದು ವೈದ್ಯಕೀಯ ಸಾಮಗ್ರಿಗಳನ್ನ ಖರೀದಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ ನಾವು ಯಾವುದೇ ಮಾಹಿತಿಯನ್ನು ಕೊಡಲಿಕ್ಕೆ ತಯಾರಾಗಿದ್ದೀವಿ ಮಾಹಿತಿಗಳನ್ನು 24 ಗಂಟೆನಲ್ಲಿ ಏನು ಮಾಹಿತಿ ಕೇಳಿದ್ರು ಕೂಡ ಕೊಡ್ತೇವೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಅವರ ಭಾಷಣದಲ್ಲಿ ಹೇಳಿದ್ದಾರೆ ನಿಮಗೆ ತಿಳಿಸಬೇಕು ಅಂತಂದರೆ ಯಡಿಯೂರಪ್ಪನವರು ಯಾವ ರೀತಿ ಸುಳ್ಳು ಹೇಳಿದ್ದಾರೆ ರಾಜ್ಯದ ಜನರಿಗೆ ಯಾಕಂದರೆ ರಾಜ್ಯ ಉದ್ದೇಶಿಸಿ ಭಾಷಣ ಮಾಡಿರೋದು
24 ಗಂಟಿನಲ್ಲಿ ಯಾವುದೇ ದಾಖಲೆಗಳು ಕೇಳಿದ್ರು ಕೂಡ ಬಂದು ನೋಡಬಹುದು ಕೊಡ್ಲಿಕ್ಕೆ ತಯಾರಾಗಿದ್ದೀವಿ ನಾನು 9 6 2020 ರಲ್ಲಿ ಒಂದು ಪತ್ರ ಬರೆದಿದ್ದೀನಿ 3 10 ಅಲ್ಲ 3 ಅಲ್ಲ 3 7 2020 ರಲ್ಲಿ ಒಂದು ಪತ್ರ ಬರೆದಿದ್ದೀನಿ 3 7 2020 ಮತ್ತೆ ಚೀಫ್ ಸೆಕ್ರೆಟರಿ ಅವರಿಗೆ 10 7 2020 ರಲ್ಲಿ ಪತ್ರ ಬರೆದಿದ್ದೀನಿ ಬೇರೆ ಬೇರೆ ಇಲಾಖೆಗಳಿಗೂ ಕೂಡ ಬರೆದಿದ್ದೀನಿ ಒಟ್ಟು ಸುಮಾರು 20 ಪತ್ರಗಳನ್ನು ಬರೆದಿದ್ದೀನಿ ಒಟ್ಟು 20 ಪತ್ರಗಳನ್ನು ಬರೆದಿದ್ದೀನಿ ಡೇಟ್ ಗಳನ್ನು ಕೂಡ ನಿಮಗೆ ಹೇಳಿದ್ದೀನಿ ಇವರು ಹೇಳಿದ್ರು ಇಡಿರಪ್ಪನವರು ಜನರಿಗೆ 24 ಗಂಟೆಗೆ ಕೊಡ್ತೀವಿ ಎಕ್ಸೆಪ್ಟ್ ಹೆಲ್ತ್ ಸೆಕ್ರೆಟರಿ ಬಿಟ್ರೆ ಅವರು ಅರೆಬರೆ ಇನ್ಕಂಪ್ಲೀಟ್ ಒಂದು ಉತ್ತರ ಕೊಟ್ಟಿದ್ದಾರೆ ಅದು ಬಿಟ್ರೆ ಇವತ್ತಿನವರಿಗೆ ಬೇರೆ ಪತ್ರಗಳಿಗೆ ಉತ್ತರ ಬಂದಿಲ್ಲ ಇವರು ಸರ್ಕಾರ ಪ್ರಾಮಾಣಿಕವಾಗಿದ್ದರೆ ಮುಖ್ಯಮಂತ್ರಿಗಳ ಹೇಳಿದರಲ್ಲಿ ಸತ್ಯಾಂಶ ಇದ್ದಿದ್ರೆ ಒಂಬತ್ತು ಆರು ಒಂದು ತಿಂಗಳಿಗಿಂತ ಹಿಂದೆ ನಾನು ಪತ್ರ ಬರೆದಿರೋದು ಮೂರು ಏಳು ಆಮೇಲೆ ಹತ್ತು ಏಳು ಯಾಕೆ ಉತ್ತರ ಕೊಡಲಿಲ್ಲ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ದಟ್ ಯು ಆರ್ ಸಪ್ರೆಸಿಂಗ್ ದಿ ಟ್ರೂತ್ ಬಿಫೋರ್ ದಿ ಪೀಪಲ್ ಆಫ್ ಕರ್ನಾಟಕ ಇಷ್ಟು ದಿನ ಬೇಕಾ ನಿಮಗೆ ಪ್ರಾಮಾಣಿಕತೆ ಇದ್ದರೆ ನಿಮ್ಮ ವ್ಯವಹಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ದಿದ್ರೆ ಕೂಡಲೇ ಜನರ ಮುಂದೆ ಸತ್ಯವನ್ನು ಹೇಳಬೇಕಾಗಿತ್ತು ಇನ್ ಡೆಮೊಕ್ರಟಿಕ್ ಗವರ್ನಮೆಂಟ್ ದಿ ಗವರ್ನಮೆಂಟ್ ಇಸ್ ಆನ್ಸರಬಲ್ ಟು ದಿ ಪೀಪಲ್ ಅಂಡ್ ದಿ ಲೆಜಿಸ್ಲೇಚರ್ We can't suppress the facts. We can't conceal the truth. It's a primary duty of every government, democratic government. ಯಾಕಂದ್ರೆ ಸಾರ್ವಜನಿಕರ ಹಣ ಖರ್ಚು ಮಾಡುವಾಗ ಪಾರದರ್ಶಕತೆ ಇರಬೇಕು ಪ್ರತಿಯೊಂದು ಪೈಸೆಗೂ ಕೂಡ ಲೆಕ್ಕ ಇಟ್ಟಿರಬೇಕು ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಧಿಕೃತ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಇರತಕ್ಕಂತ ಇನ್ಫಾರ್ಮೇಷನ್ಗಳ ಆಧಾರದ ಮೇಲೆ ನೀವು ಬೈರಂಗೋ ಪತ್ರ ಬರೆದರೆ ಕೊಡಲ್ಲ ನಾವು ಬೇರೆ ಬೇರೆ ಸೋರ್ಸ್ಗಳಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೇಳಿದ್ರೆ ಅದಕ್ಕೆ ಸುಳ್ಳು ಅಂತ ಹೇಳ್ತೀರಿ Come out with the facts. Place all the facts before the people. Why do you suppress it? ಅದಕ್ಕೆ ಏನು ಹೇಳ್ತಾರೆ ನೋಡಿ ಸಿದ್ದರಾಮಯ್ಯನವರು ಕೊರೋನಾ ಅಂತ ರೋಗ ದೇಶದಲ್ಲಿ ಜನರನ್ನ ಸಂಕಷ್ಟಕ್ಕೀಡು ಮಾಡಿದರೆ ಜಗತ್ತಿನಲ್ಲೇ ಸಂಕಷ್ಟಕ್ಕೀಡು ಮಾಡಿದೆ ನಮ್ಮ ಜೊತೆ ಕೋಆಪರೇಟ್ ಮಾಡದೇನೆ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಇದು ಸರಿಯಿಲ್ಲ ಅಂತೇಳಿ ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತೇಳಿ ಕೇಳಬೇಕಾಗ್ತದೆ ನಾವು ಆಲ್ ಅಲಾಂಗ್ ದೇಶದಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ಸು ಪಕ್ಷಾತೀತವಾಗಿ ನಾವು ಬೆಂಬಲ ಕೊಟ್ಕೊಂಡು ಬಂದಿದ್ದೀವಿ ಕರ್ನಾಟಕದಲ್ಲಿ ನಾನು
ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹಕರಿಸಿಕೊಂಡು ಬಂದಿದ್ದೀವಿ ನಮ್ಮ ಸಹಕಾರ ನಮ್ಮ ಬೆಂಬಲ ನಮ್ಮ ಭಾಗವಹಿಸುವಿಕೆ ಜನರ ಜೀವವನ್ನು ಉಳಿಸಲಿಕ್ಕೆ ಮಾತ್ರ ಜನರ ಜೀವವನ್ನು ಉಳಿಸಲಿಕ್ಕೆ ನಮ್ಮ ಸಹಕಾರ ಬೆಂಬಲ ನಿರಂತರವಾಗಿರುತ್ತದೆ ನಾವು ಇವರಿಗಿಂತ ಒಂದು ಹೆಜ್ಜೆ ಮುಂದಿರ್ತೀವಿ ಹೊರತು ಹಿಂದೆ ಇರಲ್ಲ ಆದರೆ ಕೋವಿಡ್ 19 ಅಂತ ರೋಗ ಇವತ್ತು ದೇಶವನ್ನ ಕಾಡ್ತಾ ಇರುವಾಗ ರಾಜ್ಯವನ್ನ ಕಾಡ್ತಾ ಇರುವಾಗ ನೀವು ಲೂಟಿ ಹೊಡಿಲಿಕ್ಕೆ ಕೈ ಹಾಕಿದಿರಲ್ಲ ಅದಕ್ಕೆ ಸಹಕಾರ ಕೊಡಬೇಕಾ ದಿಸ್ ಇಸ್ ದಿ ಕ್ವೆಶ್ಚನ್ ಐ ಆಮ್ ಆಸ್ಕಿಂಗ್ ದಿ ಪೀಪಲ್ ಐ ಆಮ್ ಆಸ್ಕಿಂಗ್ ಯು ಕೊಡಬೇಕಾ ಇವರಿಗೆ ಯಡಿಯೂರಪ್ಪನವರೇ ಹೇಳಿ ನೀವೇ ಇದಕ್ಕೆ ಸಹಕಾರ ಕೊಡಬೇಕಾ ನಾವು ಭ್ರಷ್ಟಾಚಾರದ ವಿಚಾರವನ್ನ ವ್ಯವಹಾರವನ್ನ ನಾವು ಜನರಿಗೆ ತಿಳಿಸ್ತೇವೆ ಹೋದ್ರೆ ವಿ ಆರ್ ಗೋಯಿಂಗ್ ಟು ಬಿ ಫೇಲ್ಡ್ ಇನ್ ಅವರ್ ಡ್ಯೂಟಿ ಇದು ಜನದ್ರೋಹ ಆಗ್ತದೆ ನೀವು ಮಾಡಿರತಕ್ಕಂತ ಜನದ್ರೋಹ ಕೆಲಸವನ್ನ ನಾವು ಬಯಲು ಮಾಡದೇ ಹೋದ್ರೆ ನಾವು ಜನದ್ರೋಹಿಗಳಾಗ್ತೀವಿ ಇದನ್ನ ಇವತ್ತು ಜನರು ಅರ್ಥ ಮಾಡ್ಕೋಬೇಕು ಅಂತಕಂತದ್ದು ನನ್ನ ಕಳಕಳಿಯ ಮನವಿ ಈ ಅಶ್ವತ್ ನಾರಾಯಣ ಅವರು ಮತ್ತು ಇವರು ಯಾರು ಶ್ರೀರಾಮ 324 ಕೋಟಿ ಮಾತ್ರ ನಾವು ಖರ್ಚು ಮಾಡಿರೋದು ಅದಕ್ಕಿಂತ ಒಂದು ಪೈಸೆನೂ ನಾವು ಖರ್ಚು ಮಾಡಿಲ್ಲ ಅಂತ ಇವರು ಹೇಳ್ತಾರೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ನಾವು ಬರೀ 33 ಕೋಟಿ ಹೇಳಿದ್ದೀವಿ ಖರ್ಚು ಮಾಡಿದ್ದೀವಿ 33 ಸುಳ್ಳು ಹೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನನ್ನ ಪ್ರಕಾರ ನನಗಿರ್ತಕ್ಕಂಥ ಇನ್ಫಾರ್ಮೇಷನ್ ಮತ್ತು ಕೆಲವು ದಾಖಲೆಗಳ ಪ್ರಕಾರ ಆರೋಗ್ಯ ಇಲಾಖೆ 700 ಕೋಟಿ ರೂಪಾಯಿ ಖರ್ಚು ಮಾಡಿದೆ ಕೆಲವು ಖರ್ಚಾಗಿದೆ ಕೆಲವು ಪೈಪ್ಲೈನ್ನಲ್ಲಿ ಇದ್ದಾವೆ ಬಿಬಿಎಂಪಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಜಿಲ್ಲಾ ಆಡಳಿತಗಳಿಗೆ ಎಸ್ಡಿಆರ್ಎಫ್ ನಿಂದ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು 742 ಕೋಟಿ ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1000 ಕೋಟಿ ನಾನು ಇದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 815 ಕೋಟಿ ಇದಕ್ಕೆ ಅನೆಕ್ಸ್ ಇಲ್ಲಿ ದಾಖಲಾತಿ ಅನೆಕ್ಷ 1 ಅಂತ ಕೊಟ್ಟೆ ಈಗ ಕೊಡ್ತೀವಿ ಅದನ್ನೆಲ್ಲ ನಿಮಗೆ ಅನೆಕ್ಷ 1 815 ಕೋಟಿ ಜಿಲ್ಲಾಡಳಿತದಿಂದ ಎಸ್ಡಿಆರ್ಎಫ್ ನಿಂದ ಖರ್ಚು ಮಾಡಿರ್ತಕ್ಕಂಥ 742 ಕೋಟಿ ಅನೆಕ್ಷ 2 ದಾಖಲಾತಿ ನಂಬರ್ 2 ಕಾರ್ಮಿಕ ಇಲಾಖೆ ಖರ್ಚು ಮಾಡಿರ್ತಕ್ಕಂಥದ್ದು 1000 ಕೋಟಿ ಅನೆಕ್ಷ 3 ದಾಖಲಾತಿ ನಂಬರ್ 3 ಇವರೇನೇ ಹಿಂದುಳಿದ ವಿಭಾಗ ಮತ್ತು ಅಲ್ಪಸಂಖ್ಯಾತರ ಸಮಿತಿ ಇದೆಯಲ್ಲ ಅದರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದ ಸ್ಟೇಟ್ಮೆಂಟ್ ಈಸ್ ಪ್ರೊಡ್ಯೂಸ್ಡ್ ಒಂದು 1000 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಾನು ಅದನ್ನೆಲ್ಲ ಡೀಟೇಲ್ಸ್ ಹೇಳಕ್ ಹೋಗಲ್ಲ ಯಾರು ಖರ್ಚು ಮಾಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಫುಡ್ ಡಿಪಾರ್ಟ್ಮೆಂಟು ಎಜುಕೇಷನ್ ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವರು 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ
500 ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಆಸ್ಕೆ ದಿಂಬು ಖರೀದಿಗೆ 160 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಖರೀದಿಸಿ ಸರಬರಾಜು ಮಾಡಿರುವ ಉಪಕರಣಗಳ ಮೌಲ್ಯ 50 ಕೋಟಿ ಒಟ್ಟು 4167 ಕೋಟಿ ಒಟ್ಟು 4167 ಕೋಟಿ ರಾಮುಲು ಹೇಳಿದಷ್ಟು 324 ಕೋಟಿ ನಾನು ಅದಕ್ಕೆ ಹೇಳಿದೆ 4167 ಕೋಟಿ ಖರ್ಚಾಗಿದೆ ಅದರಲ್ಲಿ ಕನಿಷ್ಠ ಯಾಕಂದ್ರೆ ಈ ಐಟಂ ಗಳಲ್ಲಿ 1 ಪಟ್ಟು 2 ಪಟ್ಟು 3 ಪಟ್ಟು ಹೆಚ್ಚಾಗಿ ಕೊಂಡಿದ್ದಾರೆ ಮಾರ್ಕೆಟ್ ರೇಟ್ ಗಿಂತ 1 ಪಟ್ಟು 2 ಪಟ್ಟು 3 ಪಟ್ಟು ಹೀಗೆಲ್ಲ ಕೊಂಡಿದ್ದಾರೆ ನಾನು ಕನಿಷ್ಠ 2000 ಕೋಟಿ ರೂಪಾಯಿಯನ್ನ ಅಧಿಕಾರಿಗಳು ಮಂತ್ರಿಗಳು ಜೇಬಿಗೆ ಸೇರಿಸಿಕೊಂಡಿದ್ದಾರೆ ಮಂತ್ರಿಗಳ ಜೇಬಿಗೆ ಹೋಗಿದೆ ಅಂತ ಹೇಳಿ ಆರೋಪ ಮಾಡಿದ್ದೆ ದಿಸ್ ಇಸ್ ಬೇಸ್ಡ್ ಆನ್ ದಿ ಇನ್ಫಾರ್ಮೇಷನ್ ಐ ಹ್ಯಾವ್ ರಿಸೀವ್ಡ್ ಐ ಹ್ಯಾವ್ ಗಾಟ್ ನೌ ಐ ಆಮ್ ಪ್ರೊಡ್ಯೂಸಿಂಗ್ ಬಿಫೋರ್ ಯು ಆನ್ ದಿ ಬೇಸ್ ಆಫ್ ಯು ಹೇಳಿದ್ದೆ ಯಾರು ಸುಳ್ಳು ಹೇಳಿದ್ರು ಈಗ ಸಿದ್ದರಾಮಯ್ಯ ರಾಮುಲು ಅಶ್ವತ್ ನಾರಾಯಣ ಹೂ ಸೇಡ್ ಇಟ್ ಹೂ ಯಾರು ಸುಳ್ಳು ಹೇಳಿದ್ದಾರೆ ಅದಕ್ಕೆ ಕಮ್ ಔಟ್ ವಿತ್ ದಿ ಟ್ರೂತ್ ಪ್ಲೇಸ್ ಬಿಫೋರ್ ದಿ ವಾಟ್ ಎವರ್ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಪ್ಲೇಸ್ ಪ್ಲೇಸ್ ಆಲ್ ಆಫ್ ದೆಮ್ ಬಿಫೋರ್ ದಿ ಬಿಕಾಸ್ ನಾವು ಸರ್ಕಾರ ನಡೆಸ್ತಾ ಇಲ್ಲ ನೀವು ಸರ್ಕಾರ ನಡೆಸೋ ಆಲ್ ದಿ ಡಾಕ್ಯುಮೆಂಟ್ಸ್ ಆರ್ ವಿತ್ ಯು All the meeting proceedings are with you. All the proceedings in the files are with you. You place all of them before the people. Let the people know in democracy who is wrong, who is right. We have discharged our duties sincerely because. ಒಂದೊಂದು ಪೈಸೆನೂ ಕೂಡ ಸರ್ಕಾರ ಖರ್ಚು ಮಾಡ್ತಕ್ಕಂಥ ಹಣನ ನಾವು ಕಣ್ಣಲ್ಲಿ ಎಣ್ಣೆ ಇಟ್ಕೊಂಡು ನೋಡಬೇಕಾಗತ್ತೆ ವಿರೋಧ ಪಕ್ಷವಾಗಿ ಆ ಕೆಲಸ ನಾವು ಮಾಡಿದ್ದೀವಿ ಇವತ್ತು ಇವ್ರು ಹೇಳಿದ್ದವೆಲ್ಲ ಈಗ ಹೇಳಕ್ಕೆ ಹೋದ್ರೆ ಈಗ ಎಷ್ಟು ಉದ್ದಕ್ಕೂ ಸುಳ್ಳು ಹೇಳ್ಕೊ ಬಂದಿದ್ದಾರೆ ನರೇಂದ್ರ ಮೋದಿಯವರು 24 ಮಾರ್ಚ್ 24 2020 ಇಸವಿಯಲ್ಲಿ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರು ಲಾಕ್ ಡೌನ್ ಅವತ್ತು ಕೊರೋನಾ ಸೋಂಕಿತರ ಸಂಖ್ಯೆ ಇಡೀ ದೇಶದಲ್ಲಿ ಎಷ್ಟಿತ್ತು ಗೊತ್ತಾ 564 ನಮ್ಮ ರಾಜ್ಯದಲ್ಲಿ ಎಷ್ಟಿತ್ತು ಗೊತ್ತಾ ಒಂದೇ ಒಂದು ಬೀದರ್ನಲ್ಲಿ ಪತ್ತೆಯಾಗಿತ್ತು ಕಲಬುರಗಿನಲ್ಲಿ ಇವತ್ತು ಎಷ್ಟಿದೆ ಸೋಂಕಿತ ಸಂಖ್ಯೆ ದೇಶದಲ್ಲಿ 12 ಲಕ್ಷ 12 ಲಕ್ಷ ಸತ್ತವರ ಸಂಖ್ಯೆ ಎಷ್ಟಿದೆ 30,000 From 564 to 12 lakhs. Deaths to 30,000. Karnataka dalli 75,000 deaths from 1 to 75,000. Sattavara sankhya 1,500 Karnataka dalli. ಮತ್ತು ಏನಪ್ಪ ಇಷ್ಟೆಲ್ಲ ಅವ್ಯವಹಾರಗಳು ಮಾಡಿ ಇಕ್ವಿಪ್ಮೆಂಟ್ಗೆಲ್ಲ ಕೊಂಡ್ಕೊಂಡು ಕಡಿಮೆ ಕಟ್ಟಾಕಿರೋದು ಇಲ್ಲಿ ನೀವು ಇದು ಕೇಳಬಾರ್ದು ಕೋಆಪ್ರೇಟ್ ಮಾಡಿ ಹೆಂಗೆ ಕೋಆಪ್ರೇಟ್ ಮಾಡೋದು ನುಗ್ತಾ ಇದ್ರು ನೋಡ್ಕೊ ಕೂತಿರ್ಬೇಕಾ ಕೋಆಪ್ರೇಟ್ ಮಾಡಿ
ಈ ಕಾಲದಲ್ಲೆಲ್ಲ ಕೋಪರೇಟ್ ಮಾಡೋದು ಅಲ್ಲ ಅಂತದು ಆರೋಪ ಮಾಡೋದು ಏನಿದು ಚುನಾಯಿತ ಸರ್ಕಾರ ಪ್ರಜಾತಂತ್ರದಲ್ಲಿ ಚುನಾಯಿತ ಸರ್ಕಾರ ಆಡ್ತಕ್ಕಂಥ ಮಾತುಗಳಿವು ಆರ್ ದೇ ನಾಟ್ ಬಿಟ್ರೇಯಲ್ ಆಫ್ ದಿ ಪೀಪಲ್ ಆಫ್ ದಿ ಕಂಟ್ರಿ ಪೀಪಲ್ ಆಫ್ ದಿ ಸ್ಟೇಟ್ ಬಿಟ್ರೇಯಲ್ ಆಫ್ ಡೆಮಾಕ್ರಸಿ ಇದು ಇವತ್ತು ದೇಶದಲ್ಲಿ ಏನಾಗಿದೆ ಅಂತ ಏನು ಹೇಳಿದ್ರು ಮಹಾದೇವರು ನರೇಂದ್ರ ಮೋದಿಯವರು 24ನೇ ತಾರೀಕು ರಾತ್ರಿ 12 ಗಂಟೆ ಸ್ವಾತಂತ್ರ್ಯ ಬಂದದ್ದು ದೇಶಕ್ಕೆ 12 ಗಂಟೆ ಇವರು ಭಾಷಣ ಮಾಡೋದು 12 ಗಂಟೆ ಆ ಇದನ್ನು ಹಂಗೆ ಮಾಡಿದ್ರು ಅಂತದ್ದು ಜಿ ಎಸ್ ಟಿ ಮಾಡಿದಂಗೆ ಅಂತದ್ದು ಎಲ್ಲ ಇದೆ ಅಂತದ್ದು ನೋಟ್ ಬ್ಯಾನ್ ಮಾಡಿದ್ರು ಕೂಡ ಇದೇ ಮಾಡಿದ್ರು 12 ಗಂಟೆ ಆಗ ಏನು ಹೇಳಿದ್ರು ಮಹಾಭಾರತ ಯುದ್ಧ 18 ದಿನ ನಡೆದಿತ್ತು ಮಹಾಭಾರತ ಯುದ್ಧ 18 ದಿನ ನಡೆದಿತ್ತು ನೀವು 21 ದಿನಗಳ ಸಹಿಸ್ಕೊಳ್ಳಿ ಇದನ್ನು ತೊಡೆದಾಕ್ತೀವಿ ಆಗ ನೀವು ನಿಟ್ಟು ಸಿಗಬಿಡ್ಬೋದು ಅಂತ ಹೇಳಿದರು ವಾಟ್ ಹ್ಯಾಪನ್ ಟುಡೇ 12 ಲಕ್ಷ 120 ಡೇಸ್ ಅಂದ್ರೆ ನೀವು ಇದಕ್ಕೆ ವಿಫಲರಾಗಿದ್ದೀವಿ ಅಂತ ಹೇಳ್ಕೊತೀರೋ ಇಲ್ಲ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ಕೊತೀರಾ ಐ ಆಮ್ ಆಸ್ಕಿಂಗ್ ದಿಸ್ ಕ್ವಶನ್ ಟು ಮಿಸ್ಟರ್ ಮೋದಿಜಿ ವೆದರ್ ಇಟ್ ಈಸ್ ಇಟ್ ಯುವರ್ ಫೇಲ್ಯೂರ್ ಆರ್ ಯುವರ್ ಸಕ್ಸಸ್ ಯಡಿಯೂರಪ್ಪನವರೇ ಈಸ್ ಇಟ್ ಯುವರ್ ಫೇಲ್ಯೂರ್ ಆರ್ ಇಟ್ಸ್ ಸಕ್ಸಸ್ ಸೊ ಇದು ಇವತ್ತು ಕೊಡ್ತೀನಿ ತಾಳಪ್ಪ ಮರೆಯ ಒಟ್ಟಿಗೆ ಕೊಡ್ತೀವಿ ಎಲ್ಲನೂ ನೋಡಿ ಇಲ್ಲೆಲ್ಲ ನೋಡಿ ಇವೆಲ್ಲ ಇವೆಲ್ಲ ಡಾಕ್ಯುಮೆಂಟ್ಗಳು ಇವೆಲ್ಲ ಎಲ್ಲ ಕಾಪಿ ಕೊಡ್ತಿದ್ರು ಇವೆಲ್ಲ ಕಾಪಿಸ್ ಕೊಡ್ತೀವಿ ನೋಡ್ಕೊ ಓದ್ಕೊಳ್ಬೇ ಬಿಡಪ್ಪ ಆಮೇಲೆ ಹೋಗಿ ಮನೆಗೆ ಕೂತ್ಕೊಂಡು ಹೋಗಿ ಏನು ಮಾಡಿ ಕೆಲಸ ಇಲ್ಲ ಏನಿಲ್ಲ COVID-19 ಏನು ಕೆಲಸ ಇಲ್ಲ ಏನಿಲ್ಲ ಸುಮ್ಮನೆ ಆಯ್ತಾ ಸೊ ಇದು ಇವತ್ತು ಅದಕ್ಕೆ ನಾನು ಹೇಳಿದೆ ಇಂಥ ಸರ್ಕಾರ ಭ್ರಷ್ಟ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ COVID-19 ಜನನ ಇವತ್ತು ಏನು ಜನರಿಗೆ ಪಾಪ ಬೆಡ್ ಇಲ್ಲ ಆಂಬುಲೆನ್ಸ್ ಇಲ್ಲ ಕೇಳೋರಿಲ್ಲ ಸಾಯ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ವಲಸೆ ಕಾರ್ಮಿಕರು ಸುಮಾರು 5 ಲಕ್ಷ ಜನ ವಲಸೆ ಕಾರ್ಮಿಕರು ಬಹುಶಃ ನರಕ ಯಾತನೆ ಅನುಭವಿಸಿದ್ರು ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅನುಭವಿಸಿದ್ದಾರೆ ಕರ್ನಾಟಕದಲ್ಲಿ ನರಕ ಯಾತನೆ ಅನುಭವಿಸಿದ್ರು ನಾವು ನಮ್ಮ ಕೈಲಾರ ಮಟ್ಟಿಗೆ ಪಕ್ಷದಿಂದ ಅವರು ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಯಾವುದೇ ಸಿದ್ಧತೆ ಇಲ್ಲದೇ ಲಾಕ್ಡೌನ್ ಮಾಡಿ ನರಕ ಯಾತನೆಯನ್ನು ಅನುಭವಿಸಿದ್ರು ಅದರಲ್ಲೂ ಕೂಡ ಸುಳ್ಳು ಹೇಳಿದ್ದಾರೆ ಅವ್ರಿಗೆಲ್ಲ ಹೋಗೋರಿಗೆಲ್ಲ 4 ಲಕ್ಷ 5 ಲಕ್ಷ ಜನಕ್ಕೆ ನೀರು ಕೊಟ್ಟಿದ್ದರು ಮೋಸಂಬಿ ಹಣ್ಣು ಕೊಟ್ಟು 5 2 ಬಾಳೆಹಣ್ಣು ಕೊಟ್ಟು 3 ಲೀಟ್ರ್ ಲಿಕ್ಕಿ ಕೊಟ್ಟು ಬರೀ ಸುಳ್ಳೆ ನಾವು ಹೋಗಿ ನೋಡ್ಕೊಬಂದೆ ರೈಲ್ವೆ ಸ್ಟೇಷನ್ಗೆ ಮೂಸಂಬಿ ಸೀಸನ್ ಅಲ್ಲ 5 ಲಕ್ಷ ಜನಕ್ಕೆ 5 ಮೂಸಂಬಿ ಅಂದ್ರೆ ಎಷ್ಟಾಗಿದಪ್ಪ ಎಲ್ಲಿತ್ತು ಎಲ್ಲಿತ್ತು ಇವರಿಗೆ ಹಾ ಸುಳ್ಳು ಹೇಳ್ಬಿಡ್ಬೋದು ಈ ಜನಗಳಿಗೆ ಸೊ ಇದು ಆಮೇಲೆ ಈಗ ನಾನು ಈ ವೆಂಟಿಲೇಟರ್ಸ್ ಇದೆಯಲ್ಲ ಅನೆಕ್ಷರ್ 1 ಹೇಳಿದೆ ನಾನು 825 ಕೋಟಿ ಹೈಯರ್ ಎಜುಕೇಷನ್ದು ಆಮೇಲೆ
ಎಸ್ ಡಿ ಆರ್ ಎಫ್ನಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ, ಆಮೇಲೆ ಕಾರ್ಮಿಕ ಇಲಾಖೆಯಲ್ಲಿ 1000 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಹಣ, ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಕೆ ಡಿ ಪಿ ಮೀಟಿಂಗ್ ಮಾಡ್ತಾರೆ ಪ್ರತಿ ತಿಂಗಳು, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು ಒಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಅಲೋಕೇಷನ್ ಇರೋದು ಈ ವರ್ಷ 10,032 ಕೋಟಿ, ಅದನ್ನು ರಿವೈಸ್ ಮಾಡಿ 9,689 ಕೋಟಿ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ಬಿಡುಗಡೆ ಆಗಿರೋದು 1527. ಏಪ್ರಿಲ್ ತಿಂಗಳವರೆಗೆ ಖರ್ಚಾಗಿರ್ತಕ್ಕಂಥದ್ದು 1554, ಮೇ ತಿಂಗಳಲ್ಲಿ ಖರ್ಚು ಮಾಡಿರೋದು 1768, ಒಟ್ಟು ಖರ್ಚು ಮಾಡಿರೋದು 3,322 ಕೋಟಿ ರೂಪಾಯಿ, ಬಿಡುಗಡೆ ಆಗಿರೋದು 1527 ಕೋಟಿ, ಬಿಡುಗಡೆ ಆಗಿರೋದಕ್ಕಿಂತ 2 ಪಟ್ಟು ಜಾಸ್ತಿ ಖರ್ಚು ಮಾಡಿದ್ದಾರೆ. 324 ಕೋಟಿ ನಾವು ಖರ್ಚು ಮಾಡಿರೋದು ಮತ್ತೆ ಶ್ರೀರಾಮುಲು ಇಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇರೋದು ಮಿಸ್ಟರ್ ಶ್ರೀರಾಮುಲು. ಏನು ಹೋಗಿ ತಿಳ್ಕೊಳ್ತಾರೆ, ಇಲಾಖೆನಾದ್ರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಲ್ವಾ? ಬಿಂಗ್ ಮಿನಿಸ್ಟರ್ ದಿ ಡಿಪಾರ್ಟ್ಮೆಂಟ್ ಯು ಶುಡ್ ಎಕ್ಸ್ಪೆಕ್ಟೆಡ್ ಟು ನೋ ವಾಟ್ ಈಸ್ ದಿ ಅಲೋಕೇಶನ್ ಟು ದಿ ಡಿಪಾರ್ಟ್ಮೆಂಟ್, ವಾಟ್ ಈಸ್ ದಿ ರಿವೈಸ್ಡ್ ಅಲೋಕೇಶನ್, ವಾಟ್ ಈಸ್ ದಿ ಅಮೌಂಟ್ ಸ್ಪೆಂಡ್ ಸೋ ಫಾರ್, ವಾಟ್ ಈಸ್ ದಿ ಅಮೌಂಟ್ ಎವ್ರಿ ಮಂತ್ ವಿ ಆರ್ ಸ್ಪೆಂಡಿಂಗ್. ಈಸ್ ಎಕ್ಸ್ಪೆಕ್ಟೆಡ್ ಟು ನೋ ಆಲ್ ದೀಸ್ ಥಿಂಗ್ಸ್ ಆಸ್ ಎ ಮಿನಿಸ್ಟರ್. ಇದು ಅನೆಕ್ಸ್ ನಂಬರ್ 4. ಇದು ನಾನು ಸೃಷ್ಟಿ ಮಾಡ್ಕೊಂಡಿರೋವಲ್ಲ, ಇವೆಲ್ಲ ಈಗ ಕೊಡ್ತೀನಿ, ಅದು ಕೊಡ್ತೀನಿ. ಇಲ್ಲ ಈಗ ಒಂದೊಂದಾಗೆ ಕೊಡೋಕ್ಕಾಗಲ್ಲ ಎಲ್ರಿಗೂ, ಎಲ್ರಿಗೂ ಕಾಪಿ ಮಾಡಿಸಿ ಎಲ್ಲರೂ ಒಟ್ಟಿಗೆ ಕೊಡ್ತೀವಿ, ಒಟ್ಟಿಗೆ ಕೊಡ್ತೀವಿ ಬಿಡಪ್ಪ ತಮ್ಮ. ಅಯ್ಯೋ ಸೋ ಹರಿ, ಆಮೇಲೆ ಇಲ್ಲೆಲ್ಲ ತಕ್ಕಂಡು ಹಾಕೊಂಡ್ರೆ ಆಯಿತು, ಖಾಲಿ ದ್ಯಾಸ ಮಾಡ್ಕೊಂಡಿರು, ಆಮೇಲೆ ಬರ್ತೀವಿ ಮಾಡಿ. ನೋಡಪ್ಪ, ದೇರ್ ಆರ್ 14 ಡಾಕ್ಯುಮೆಂಟ್ಸ್, ಐ ವಿಲ್ ಫರ್ನಿಸ್ ಆಲ್ ದಿ 14 ಡಾಕ್ಯುಮೆಂಟ್ಸ್, ದಿ ಕಾಪಿ ಆಫ್ ದೀಸ್ ಡಾಕ್ಯುಮೆಂಟ್ಸ್. ನೀವು ಗ್ಯಾಸ್ ಇಟ್ಟು ಖಾಲಿ ಇಟ್ಕೊಂಡಿರಲಿ, ಆಮೇಲೆ ಭರ್ತಿ ಮಾಡ್ತೀವಿ, ಆಯ್ತಾ? ಕೇಳ್ರಿ ಸ್ವಲ್ಪ, ಹಂಗೆ ನೀವೇನು ಭಾಳ ಹರಿದಲ್ಲಿದ್ದೀರಲ್ಲ, ಶ್ರೀರಾಮುಲಿಗೆ 1.5 ಗಂಟೆ ಕೇಳಿದ್ದೀರಿ, ಸುಳ್ಳು ಸುಳ್ಳು. ಆರೋಗ್ಯ ಇದು ಹೇಳಿದ್ದಲ್ಲಿ ಅನೆಕ್ಷರ್ 4 ಅಂತ, ಯು ಟೇಕ್ ಇಟ್ ಆಸ್ ಅನೆಕ್ಷರ್ 4 ಇನ್ ದಿ ಸೀರಿಯಲ್ ನಂಬರ್ 4, ಅನೆಕ್ಷರ್ 4 ಸೀರಿಯಲ್ ನಂಬರ್ 4, ದಿಸ್ ಈಸ್ ಫರ್ನಿಸ್ ಇನ್ ದಿ ಕೆ ಡಿ ಪಿ ಮೀಟಿಂಗ್ ಆಫ್ ಎವ್ರಿ ಮಂತ್. ಕೆ ಡಿ ಪಿ ಮೀಟಿಂಗ್ ಮಾಡ್ತಾರೆ, ಇಲಾಖಾ ಮೀಟಿಂಗ್ಗಳು ಮಾಡ್ತಾರೆ, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು. ಓಕೆ, ರಿಪೀಟ್ ಮಾಡಬೇಕಾ? ಓಕೆ, ದಿ ಟೋಟಲ್ ಅಮೌಂಟ್ ಅಲೋಕೇಟೆಡ್ ಇನ್ ದಿ ಬಜೆಟ್ ಟು ದಿ ಹೆಲ್ತ್ ಡಿಪಾರ್ಟ್ಮೆಂಟ್ ಈಸ್ 10,032 ರುಪೀಸ್, ಸಾರಿ ಕ್ರೋರ್ಸ್, ಔಟ್ ಆಫ್ ವಿಚ್ ದಿ ರಿಲೀಸ್ ಈಸ್ 1527, ದಿ ಎಕ್ಸ್ಪೆಂಡಿಚರ್ ಅಪ್ ಟು ಏಪ್ರಿಲ್ 2020 1,554, ಎಕ್ಸ್ಪೆಂಡಿಚರ್ ಇನ್ ದಿ ಮಂತ್ ಆಫ್ ಮೇ 1,768 crores. ಬೋತ್ ಪುಟ್ ಟುಗೆದರ್ ದಿ ಟೋಟಲ್ ಎಕ್ಸ್ಪೆಂಡಿಚರ್ ಈಸ್ 3,322 crores, ದಟ್ ಈಸ್ 217% ದಿ ಎಕ್ಸ್ಪೆಂಡಿಚರ್ ಟು ದಿ ರಿಲೀಸ್. ಅರ್ಥ ಆಯ್ತಲ್ಲ ಈಗ, ವೆರಿ ಸಿಂಪಲ್.
ಆಮೇಲೆ ಇವರು ಪಿಪಿ ಕಿಟ್ಗಳನ್ನೆಲ್ಲ ಕೊಂಡ್ಕೊಂಡಿದ್ದಾರೆ ವೆಂಟಿಲೇಟರ್ಗಳು ವೆಂಟಿಲೇಟರ್ಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೆ ವೆಂಟಿಲೇಟರ್ಸು ಮೈಕ್ ಇರೋಯ್ತಾ ವೆಂಟಿಲೇಟರ್ಸು ಕೇಂದ್ರ ಸರ್ಕಾರ ಪಿಎಂ ಆಫೀಸ್ನಿಂದ ಪಿಎಂ ಕೇರ್ ಫಂಡ್ ಅದರಲ್ಲಿ ಇಡೀ ದೇಶಕ್ಕೆ 50,000 ವೆಂಟಿಲೇಟರ್ಸ್ಗಳನ್ನ ಕೊಂಡ್ಕೊಂಡಿದ್ದಾರೆ ಎಷ್ಟು ರೂಪಾಯಿನಲ್ಲಿ ಕೊಂಡ್ಕೊಂಡಿದ್ದಾರೆ 2,000 ಕೋಟಿ ರೂಪಾಯಿನಲ್ಲಿ ಕೊಂಡ್ಕೊಂಡಿದ್ದಾರೆ ಒಂದಕ್ಕೆ ಎಷ್ಟು ಬೀಳ್ತು 400,000 ಎಷ್ಟು ಇದು ಅನೆಕ್ಸರ್ 6 ಪಿಎಂ ಆಫೀಸಿಂದ ರಿಲೀಸ್ ಆಗಿರ್ತಕ್ಕಂಥದ್ದು ಇದು 400,000 ಒಂದೊಂದು ವೆಂಟಿಲೇಟರ್ಗೆ ಅದೇ ತಮಿಳ್ನಾಡಿನವರು ಒಂದು ವೆಂಟಿಲೇಟರ್ಗೆ ಟ್ರಾನ್ಸ್ಪೋರ್ಟ್ ವೆಂಟಿಲೇಟರ್ ಅಂತೇಳಿ ಅವರು 100 ವೆಂಟಿಲೇಟರ್ಗಳನ್ನ ಕೊಂಡ್ಕೊಂಡಿದ್ದಾರೆ ಇದು ಅನೆಕ್ಸರ್ 7 100 ವೆಂಟಿಲೇಟರ್ಗಳನ್ನ ಕೊಂಡ್ಕೊಂಡಿದ್ದಾರೆ ಯುನಿಟ್ ರೇಟ್ ಎಷ್ಟು ಗೊತ್ತಾ 478,000 ಎಷ್ಟು 478,000 ಕೇಂದ್ರದವರು 400,000 ತಮಿಳ್ನಾಡಿನವರು 478,000 ಕರ್ನಾಟಕದವರು ಇದು ಅನೆಕ್ಸರ್ 8 ದಾಖಲಾತಿ ನಂಬರ್ 8 ಏ ಯಾರ್ಯಾವರು ಏನು ಮಾಡಬೇಕು ಏನು ಕರೆಂಟ್ ಅವರೇ ತೆಗೆದುಬಿಟ್ಟಿದ್ದಾರೆ ಹೆಂಗಪ್ಪ ನೋಡಿ ವೆಂಟಿಲೇಟರ್ಸ್ ಇದೆಯಲ್ಲ ಕರ್ನಾಟಕದವ್ರು ತಗೊಂಡಿರೋದು 22 ಮಾರ್ಚ್ 560,000 ರೂಪಾಯಿ ತಗೊಂಡಿದ್ದಾರೆ 560,000 ಹಾಗೆಯೇ ಮತ್ತೆ ಇನ್ನೊಂದು ಸಾರಿ ತಗೊಂಡಿದ್ದಾರೆ 1,232,000 ತಗೊಂಡಿದ್ದಾರೆ 1,232,000 ಆಮೇಲೆ 24/3 ಅದೇ ತಿಂಗಳು 18,20,000 ತಗೊಂಡಿದ್ದಾರೆ ಕೇಂದ್ರದವ್ರು ಎಷ್ಟು ತಗೊಂಡಿರೋದು 400,000 ತಮಿಳ್ನಾಡಿನವ್ರು ಎಷ್ಟು ತಗೊಂಡಿರೋದು 478,000 ಕರ್ನಾಟಕದವ್ರು ಎಷ್ಟು ತಗೊಂಡಿರೋದು 560,000 12,00,000 ಚಿಲ್ಲರೆ 18,00,000 ಇದು ಪಾರದರ್ಶಕವಾಗಿ ನಡೆದಿದೆ ಅಂತ ಕರಿಬೇಕಾ ಇದನ್ನ ಇನ್ ದರ್ ಓನ್ ಗೌರ್ಮೆಂಟ್ ಅಟ್ ದಿ ಸೆಂಟರ್ 400,000 ಕೊಂಡ್ಕೊಂಡಿದ್ದಾರೆ 50,000 ವೆಂಟಿಲೇಟರ್ ಎಲ್ಲ ರಾಜ್ಯಗಳಿಗೂ ಮಾಡಿದ್ದಾರೆ ಕರ್ನಾಟಕಕ್ಕೂ ಕೂಡ 1,600 ವೆಂಟಿಲೇಟರ್ಗಳನ್ನ ಕೊಟ್ಟಿದ್ದಾರೆ ವೈ ಯು ಆರ್ ಗಿವನ್ ಎಕ್ಸಾರ್ಬಿಟೆಂಟ್ ರೇಟ್ 560,000 12,00,000 ಚಿಲ್ಲರೆ ಆಮೇಲೆ 18,20,000 ಇದಕ್ಕೆ ಏನಂತ ಕರೀರಿ ಇದು ನನಗೆ ಅನೆಕ್ಷರ್ 8 ದಿಸ್ ಇಸ್ ದಿ ರಿಪ್ಲೈ ಗಿವನ್ ಬೈ ಮಿಸ್ಟರ್ ಜಾವೇದ್ ಅಖ್ತಾರ್ ಹೂ ಇಸ್ ಎ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ದಿ ಹೆಲ್ತ್ ಡಿಪಾರ್ಟ್ಮೆಂಟ್
ಓಕೆ ಬರ್ಕೊಂಡ್ರಲ್ಲ ಇದನ್ನ ಕಾಸ್ಟ್ ವೇರಿಯೇಷನ್ ಎಷ್ಟಿದೆ ನೋಡಿ ಒಂದು ವೆಂಟಿಲೇಟರ್ಗೆ ಇನ್ನೊಂದು ಬೇರೆ ತಾರೀಕಿನಲ್ಲಿ ತಗೊಂಡೋದಕ್ಕೆ ಇನ್ನೊಂದು ತಾರೀಕಿನಲ್ಲಿ ತಗೊಂಡೋದಕ್ಕೆ ವ್ಯತ್ಯಾಸಗಳು ಎಷ್ಟಿದ್ದಾವೆ ಕಾಸ್ಟ್ ವೇರಿಯೇಷನ್ ಎಷ್ಟು ಪರ್ಸೆಂಟ್ ಆಯಿತು 18,20,000 5,60,000 4,00,000 ತಮಿಳ್ನಾಡಿನಲ್ಲಿ 4,78,000 ಇದನ್ನ ಭ್ರಷ್ಟಾಚಾರ ಅಂತ ಕರೀರೆ ಭ್ರಷ್ಟಾಚಾರದ ವಾಸನೆ ಬಹಳ ಗಾಢವಾಗಿ ಬರ್ತಾ ಇದೆ ಅಂತ ಕರೀದೇನೆ ಬಹಳ ಸುವಾಸನೆ ಬರ್ತಾ ಇದೆ ಅಂತ ಹೇಳಬೇಕಾ ಭ್ರಷ್ಟಾಚಾರದ ಸುವಾಸನೆ ಬರ್ತಾ ಇದೆ ಅಂತ ಕರೀಬೇಕಾ ಸೊ ಇದು ವೆಂಟಿಲೇಟರ್ಸ್ ಬಗ್ಗೆ ಆಮೇಲೆ ಈ ಅಂತದ್ದು ಕೋವಿಡ್ ಪಿಪಿಇ 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 ಕಿಟ್ಟು ಆರೋಗ್ಯ ಸಚಿವರ ಪ್ರಕಾರನೇ 965,000 ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ 965,000 ಪಿಪಿಇಪ್ಪ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್ ಪರ್ಸನಲ್ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ ಕಿಟ್ ಅಂದರೆ ಡಾಕ್ಟರ್ಗಳಿಗೆ ನರ್ಸ್ಗಳಿಗೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಅವರಿಗೆ ಪಾಪ ಪ್ರೊಟೆಕ್ಷನ್ಗೋಸ್ಕರ ಕೊಡ್ತಕ್ಕಂಥ ಕಿಟ್ಗಳು ಇದು ಮಾರ್ಕೆಟ್ನಲ್ಲಿ 330 ರೂಪಾಯಿ ಮಾರ್ಕೆಟ್ನಲ್ಲಿ 330 ರುಪೀಸ್ ಇದರಲ್ಲಿ 965,000 ಕೊಂಡ್ಕೊಂಡಿರೋದ್ರಲ್ಲಿ ಮಹಾರಾಷ್ಟ್ರದ ಒಂದು ಪ್ಲಾಸ್ಟ್ ಸರ್ಜಿ ಅಂತಕ್ಕಂಥ ಒಂದು ಕಂಪ್ನಿ ಮಹಾರಾಷ್ಟ್ರದ್ದು ಅದರಿಂದ 3.5 ಲಕ್ಷ ಕೊಂಡ್ಕೊಂಡಿದ್ದಾರೆ ಪಿಪಿಇಗಳನ್ನ ಎಷ್ಟು 3.5 ಲಕ್ಷ ಅದರಲ್ಲಿ ಉಪಯೋಗಿಸ್ಬಿಟ್ಟಿದ್ದಾರೆ ಅದರ ಮೇಲೆ ಕಳಪೆ ಕಿಟ್ಗಳು ಅಂತೇಳಿ ದೊಡ್ಡ ಗಲಾಟೆ ಆಯಿತು ಡಾಕ್ಟರ್ಗಳು ಕೂಡ ಇದನ್ನು ಪ್ರತಿಭಟನೆ ಮಾಡಿದ್ರು ಪೂರ್ ಕ್ವಾಲಿಟಿ ಕಿಟ್ಗಳನ್ನ ಕೊಟ್ಬಿಟ್ಟಿದ್ದೀವಿ ಇದರಿಂದ ಭಾಳ ತೊಂದರೆ ಆಗುತ್ತೆ ಅಂಥೇಳಿ ಡಾಕ್ಟರ್ಗಳು ಗಲಾಟೆ ಮಾಡಿದ ಮೇಲೆ ಆ 3.5 ಲಕ್ಷ ಕೊಟ್ಟಿದ್ರಲ್ಲ ಅದರಲ್ಲಿ 1,25,000 ವಾಪಸ್ ತಗೊಂಡ್ರು ಇಲಾಖೆ ಕೊಟ್ಟಿದ್ದದನ್ನ ಇನ್ನು ಉಳಿದವೆಲ್ಲ ಅವ್ರು ಉಪಯೋಗಿಸ್ಬಿಟ್ಟಿದ್ರು ಸೊ ಅದಕ್ಕೆ ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಅಂತಂದರೆ 330 ರೂಪಾಯಿ ಇರೋದಕ್ಕೆ 2,117 ರೂಪಾಯಿ ಎಷ್ಟು 2,117 ರೂಪಾಯಿ ಆಮೇಲೆ ಸುಮಾರು 3 ಲಕ್ಷ ಕಿಟ್ಗಳನ್ನು ಇವರೇನು ಭಾಳ ಸ್ವದೇಶಿ ಎಂಥದ ನಮ್ಮ ಇತ್ತೀಚೆಗೆ ಎಂಥದ ಸಂತೋಷ್ ಅಂತ ಯಾರೋ ಬಂದವ್ರಲ್ಲ ಅವ್ರೇನು ಹೇಳಿದ್ರು ಸ್ವದೇಶಿ ಸೊಬ್ಬು ಎಂಥದಪ್ಪ ಆತ್ಮನಿರ್ಭರ ಆತ್ಮನಿರ್ಭರ ಅಲ್ಲ ಅವರು 3 ಪದಗಳು ಉಪಯೋಗಿಸಿದ್ದಾರೆ ಸ್ವದೇಶಿ ಸೊಬ್ಬು ಯಾರು ಮರ್ತುಬಿಟ್ಟಿದ್ದಾರೆ ಎಲ್ಲರೂ ನಾನೀಗೇನೋ ಮರಬಹುದು ವಯಸ್ಸಾಗಿದೆ ಮರವಾಗಿದೆ ನಿಮಗೆ ಆದರೆ ಎಂಥದ 3 ಪದ ಉಪಯೋಗಿಸಿದ್ರು ಸ್ವದೇಶಕ್ಕೆ ಸಂಬಂಧಪಟ್ಟಂಗೆ ಇವರು ಚೈನಾದಿಂದ ತರಿಸ್ಕೊಂಡವ್ರೆ 3 ಲಕ್ಷ ಕಿಟ್ಗಳನ್ನು ಮೇಕ್ ಇನ್ ಇಂಡಿಯಾ ಅಂತ ಭಾಷಣ ಹೊಡೆಯೋರು ಆಮೇಲೆ ಕಳಪೆ ಕಿಟ್ಗಳು ಅವೆಲ್ಲ ಚೈನಾದಿಂದ 3 ಲಕ್ಷ ಅದನ್ನು ಅಪ್ರೂವ್ ಮಾಡೋರು ಯಾರು ಗೊತ್ತಾ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ 3 ಲಕ್ಷ ಅವ್ರ ಮೀಟಿಂಗ್ ತಗೊಂಡಿರೋ ಮೀಟಿಂಗ್ನಲ್ಲಿ 3 ಲಕ್ಷ ಕೊಡ್ತಾರೆ ಚೈನಾದಿಂದ ಅಂತ ಮಾಡಿದ್ದಾರೆ
1,01,01,98,000 ಸಪ್ಲೈ ಆಗಿದ್ದಾವೆ ನಮ್ಮ ದೇಶದ ಸೈನಿಕರು ಬಾರ್ಡರ್ನಲ್ಲಿ ಪಾಪ ಸತ್ತರು ಅವರಿಂದ ಇವರು ಕಿಟ್ ತಕ್ಕಳು ಪಿಪಿಇ ಕಿಟ್ಗಳಿಲ್ಲ ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರೆ ಆ ಕ್ವಾಲಿಟಿ ಕಂಟ್ರೋಲ್ ಇದೆಯಲ್ಲ ಅವ್ರು ಹೇಳಿದ್ದಾರೆ ಕೆಲವು ಕಿಟ್ಗಳೆಲ್ಲ ಅವು ಯೋಗ್ಯ ಅಲ್ಲ ಬಳಸಲಿಕ್ಕೆ ಅಂತೆಲ್ಲ ಹೇಳಿದ್ದಾರೆ ಆಮೇಲೆ ಆ ಬಗ್ಲಿ ಅಂತ ನಿಮಗೆ ಗೊತ್ತಿರಬೇಕು ಹಿಂದೆ ಒಬ್ಬರು ಬಿ ಜೆ ಪಿ ಪಾರ್ಟಿಯವರೇ ಸಾರ್ವಭೌಮ ಬಗ್ಲಿ ಡಾಕ್ಟರ್ ಈ ಇನ್ಸೆಪಿಷನ್ ಡಾಕ್ಟರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಅವರು ಇದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿಗೆ ಲೋಕಾಯುಕ್ತಕ್ಕೆ ಆ ಲೋಕಾಯುಕ್ತದಲ್ಲಿ ಏನು ಹೇಳಿದ್ದಾರೆ ಅವರು ಅಂತಂದರೆ ಆರ್ ಕೆ ಮೆಡಿಕಲ್ ಸೊಲ್ಯೂಷನ್ ಕಂಪ್ನಿ ನ್ಯೂ ಡೆಲ್ಲಿ ಸಪ್ಲೈಡ್ 15 ವೆಂಟಿಲೇಟರ್ಸ್ ಆ ಇವ್ರು ವೆಂಟಿಲೇಟರ್ಸ್ ಬಗ್ಗೆ ಹೇಳಿದರು ಪಿ ಪಿ ಬಗ್ಗೆ ಅಲ್ಲ ಸಾರಿ ವೆಂಟಿಲೇಟರ್ಸ್ ಬಗ್ಗೆ ದೀಸ್ ವೆಂಟಿಲೇಟರ್ಸ್ ವರ್ ಫೌಂಡ್ ಟು ಬಿ ಆಲ್ರೆಡಿ ಯೂಸ್ಡ್ ಆ್ಯಂಡ್ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್ ಬಗ್ಲಿ ಹೇಳಿರೋದು ಇದು ನಂದಲ್ಲ ಇಂಗ್ಲೀಷ್ನಲ್ಲಿ ಬಗ್ಲಿಯವರು ಹೇಳಿರೋದು ಆಲ್ರೆಡಿ ಯೂಸ್ಡ್ ಆ್ಯಂಡ್ ಸೆಕೆಂಡ್ ಹ್ಯಾಂಡ್ ವೆಂಟಿಲೇಟರ್ಸ್ ದೀಸ್ ವೆಂಟಿಲೇಟರ್ಸ್ ಡಿಡ್ ನಾಟ್ ಪೊಸೆಸ್ ಎನಿ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಪ್ರೂವ್ ಆಫ್ ಮಾಡೆಲ್ ನಂಬರ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ದೀಸ್ ವೆಂಟಿಲೇಟರ್ಸ್ ಫೌಂಡ್ ಟು ಬಿ ಯೂಸ್ಡ್ ಆ್ಯಂಡ್ ಟ್ಯಾಂಪರ್ಡ್ ವಿತ್ ಬ್ರೋಕನ್ ಓಲ್ಡ್ ಸ್ಟ್ಯಾಂಡ್ಸ್ ಒನ್ ಆಫ್ ದಿ ಮಿಷಿನ್ ಸಪ್ಲೈಡ್ ವಾಸ್ ಹ್ಯಾವಿಂಗ್ 46,583 hours ಆಫ್ ರನ್ನಿಂಗ್ ಈಕ್ವಲೆಂಟ್ ಟು 5 years ಆ್ಯಂಡ್ 4 months ಎಂದು ಹೇಳಿದ್ದಾರೆ ಇದು ಮಿಸ್ಟರ್ ಬದಲಿ ಹು ಬಿಲಾಂಗ್ ಟು ಬಿ ಜೆ ಪಿ ಪಾರ್ಟಿ ಹೂ ಇಸ್ ಎ ಡಾಕ್ಟರ್ ಇನ್ಸೆಲ್ ಆ್ಯಂಡ್ ಎಕ್ಸ್ ಎಮ್ ಎಲ್ ಎ ಈ ಮೇಡ್ ಎ ಕಂಪ್ಲೇಂಟ್ ಬಿಫೋರ್ ದಿ ಲೋಕಾಯುಕ್ತ ಇನ್ ವಿಚ್ ಯಸ್ ಮೆನ್ಸನ್ ಲೈಕ್ ದಿಸ್ ರಿಗಾರ್ಡಿಂಗ್ ದಿ ವೆಂಟಿಲೇಟರ್ಸ್ ಅದು ರೇಟು ಹೇಳ್ತೀನಿ ರೇಟ್ ಹೇಳ್ತೀನಿ ಉಗ್ರಪ್ಪ ಸ್ವಲ್ಪ ಹುಡುಕ್ಬಿಡು ಅದನ್ನು ರೇಟ್ ಹೇಳಿಲ್ಲ ಒಟ್ಟಿಗೆ ಹೇಳ್ಬಿಟ್ಟಿದ್ದಾರೆ ಪಿ ಪಿ ಇ ಕಿಟ್ಸ್ 94,22,57,270 ಅಂದರೆ 3 lakh ಕಿಟ್ಗಳಿದೆ ಇದು ದುಡ್ಡು 94,22,57,570 ಆಮೇಲೆ ಇಂಪೋರ್ಟ್ ಆಫ್ 3 lakh ಪಿ ಪಿ ನೋಡಿ ಕಾಲಮ್ನಲ್ಲಿ ಅವರೇ ಕೊಟ್ಟಿರೋದು ಇದು ಇಂಪೋರ್ಟ್ ಆಫ್ 3 lakh ಪಿ ಪಿ ಇ ಕಿಟ್ಸ್ ಫ್ರಮ್ ಚೈನಾ ಅಪ್ರೂವ್ಡ್ ಬೈ ಆನರಬಲ್ ಸಿ ಎಂ ಆ್ಯಂಡ್ ಇನ್ ದಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಎಲ್ಡ್ ಆನ್ 23/3/2020 ಆ್ಯಂಡ್ 4/4/2020 ತಪ್ಪರಿಬೇಡಿ ಸರಿಯಾಗಿ ಬರ್ಕೊಳ್ಳಿ ಆಮೇಲೆ ನನ್ನೇ ತಪ್ಪ ಹೇಳ್ಬಿಟ್ಟ ಅಂತ ತಿಳಿ ಇದು ಮಾಡಿಬಿಡ್ತಾರೆ ಮೊದಲೇ ಕೊಡಬೇಕಾಗಿತ್ತು ಈಗ ಕೊಟ್ಟಿಲ್ಲ 24/15 ಹೇಳಿದ್ರಿ ಅಂದ್ರಿ ಪ್ರಯೋಜನ ಕೊಡ್ತೀವಿ ಆಮೇಲೆ ಒಟ್ಟಿಗೆ ಅಂತ ಇದ್ದೀವಿ ಪ್ಲೀಸ್ ಪ್ಲೀಸ್ ಕೋಆಪರೇಟ್ ನಾವು ಯು ವುಡ್ ಹ್ಯಾವ್ ಫರ್ನಿಸ್ಡ್ ಅರ್ಲಿಯರ್ ಇನ್ ಬಿಫೋರ್ ದಿ ಕಮೆನ್ಸಿಂಗ್ ದಿ ಇದು ಪ್ರೆಸ್ ಮೀಟು ಅದು ಆಗಲಿಲ್ಲ ಕೊಡೋಕ್ಕೆ ಈಗ ಕೊಡ್ತೀವಿ ಕೊನೆಯಲ್ಲಿ ಪ್ಲೀಸ್ ಕೋಆಪರೇಟ್ 15 ಸರಿ ಹೇಳಿದ್ರು ಅಷ್ಟೇ ಅದಕ್ಕೆ ನಾನು ಹೇಳಿದ್ನೆಲ್ಲ ಡ್ಯಾಶ್ ಬಿಟ್ಗಳಿಗೆ ಫಿಲ್ ಅಪ್ ಮಾಡ್ಕೊಳ್ಳಿ ಆಮೇಲೆ ಓದಿದ್ರೆ ಅರ್ಥ ಆಗುತ್ತೆ ಸುಲಭವಾಗಿ ಅರ್ಥ ಆಗುತ್ತೆ ಇದು ನೋಡಿ ಎನ್ ಎಸ್ ಶಿವಕುಮಾರ್ ಅಂತೇಳಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆ ಎನ್ ಎಸ್ ಶಿವಕುಮಾರ್ ಈ ಆಮೇಲೆ ಬೇರೆ ಶಿವಕುಮಾರ್ ಇವರು ಪರಗಿದ್ಬಿಟ್ಟಿದ್ರು ಜೊತೆಯಲ್ಲಿ ಸೇರಿಸಿ ಎನ್ ಎಸ್ ಶಿವಕುಮಾರ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದರಲ್ಲಿ ಇರೋದು ಇದು ಸೊ ಪಿ ಪಿ ಇ ಕಿಟ್ಗಳು
ಆಮೇಲೆ ಈ ಬಳ್ಳಾರಿ ಕಾಲೇಜ್ ಇದೆಯಲ್ಲ ಅಲ್ಲಿ ಪ್ರಿನ್ಸಿಪಲ್ 1200 ರೂಪಾಯಿ ಕೊಟ್ಟು ಇವರು 2117 ರೂಪಾಯಿವರೆಗೂ ಕೊಟ್ಟಿದ್ದಾರೆ ಇವರು ಗವರ್ನಮೆಂಟ್ ಬಳ್ಳಾರಿ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಇದರಲ್ಲ ಅವನು ಡೈರೆಕ್ಟರ್ ಇದನಲ್ಲ ಅವನು 1200 ಕೋಟಿ 1200 ರೂಪಾಯಿ ಕೊಟ್ಟು ಟಿಪಿಟಿ ತಗೊಂಡಿದ್ದಾರೆ ವೆರಸ್ ದಿ ಮಾರ್ಕೆಟ್ ಪ್ರೈಸ್ ಇಸ್ 330 ರೂಪೀಸ್ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಸುಧಾಕರ್ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ಮಿನಿಸ್ಟರ್ ಇಲ್ಲಿದೆ ದಾಖಲಾತಿ ಕೊಡ್ತೀನಿ ಅನೆಕ್ಷರ್ 10 ಆಮೇಲೆ ಕೇಂದ್ರ ಸರ್ಕಾರ ಚೈನಾ ವಸ್ತುಗಳನ್ನೆಲ್ಲ ಬ್ಯಾನ್ ಮಾಡಿ ಅಂತ ಹೇಳ್ತಾರೆ ಕೊನ್ಕಳದು ಚೈನಾದಿಂದ 300,000 ಇನ್ಫೀರಿಯರ್ ಕ್ವಾಲಿಟಿ ಕಿಟ್ಗಳನ್ನು ಪಿಪಿ ಕಿಟ್ಗಳನ್ನು ಎಷ್ಟು ದ್ವಂದ್ವ ಇದೆ ನೋಡಿ ಊರಲ್ಲಿ ಹೇಗೆ ಹೌ ದೇ ಆರ್ ಡಿಸಿಟಿಂಗ್ ದಿ ಪೀಪಲ್ ಸೊ ಇದು ಪಿ ಪಿ ಕಿಟ್ಗಳ ಕತೆ ಆಮೇಲೆ ಈ ಮಾಸ್ಕ್ಗಳು ತಗೊಂಡಿದ್ದಾರೆ ಸುಮಾರು 1,000,000 ಮಾಸ್ಕ್ಗಳು ತಗೊಂಡಿದ್ದಾರೆ ಅಂತ ನಮಗಿರೋ ಮಾಹಿತಿ ಅದು ಮಾರ್ಕೆಟ್ನಲ್ಲಿ ಭಾಳ ಜಾಸ್ತಿ ಅಂದರೆ 50-60 ರೂಪಾಯಿ ಸಿಗ್ಬೋದು ಒಂದು ಮಾಸ್ಕ್ N95 ಬೇರೆಯವೆಲ್ಲ ಅದಕ್ಕಿಂತ ಕಮ್ಮಿ ಸಿಗ್ತವೆ ಭಾಳ ಲೋ ಪ್ರೈಸ್ಗೆಲ್ಲ ಸಿಗ್ತವೆ ಆದರೆ ಇವ್ರು ಖರೀದಿ ಮಾಡಿರೋದು ಎಷ್ಟಪ್ಪ ಅಂದರೆ 126-150 ರೂಪಾಯಿ ಮೋರ್ ದ್ಯಾನ್ ಡಬಲ್ 1,000,000 ಕೊಂಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಆಮೇಲೆ ಥರ್ಮಲ್ ಸ್ಕ್ಯಾನರ್ ಇದ್ರ ಮಾರ್ಕೆಟ್ ಬೆಲೆ 1,500-2,000 ರೂಪಾಯಿ ಈವನ್ ಭಾಳ ಎಂಥದ್ದು ಬ್ರ್ಯಾಂಡೆಡ್ ತಗೊಂಡ್ರು ಕೂಡ ಅದು ಇಟ್ ವಿಲ್ ನಾಟ್ ಕ್ರಾಸ್ ಮೋರ್ ದ್ಯಾನ್ 2,000 ರುಪೀಸ್ ನಾನು 1,000 ತಗೊಂಡಿದ್ದೀನಿ ಇವ್ರು 1,000 ತಗೊಬಂದಿದ್ದಾರಂತೆ ನಾನು ಸ್ವಲ್ಪ ಐಯರ್ ಸೈಡ್ನಲ್ಲಿ ಹೇಳ್ತಾ ಇದ್ದೀನಿ 1,010 ತಗೊಂಡಿದ್ದಾರೆ ಎಷ್ಟು ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 5,945 ರೂಪಾಯಿ 5,945 ರೂಪಾಯಿ ಒಂದು ಸ್ಕ್ಯಾನರ್ಗೆ ವೆರಾಸ್ ಇನ್ ದಿ ಮಾರ್ಕೆಟ್ ಇಟ್ ಇಸ್ ಅವೈಲಬಲ್ ಫ್ರಮ್ 1,500-2,000 ಬಟ್ ಗೌರ್ಮೆಂಟ್ ಎಸ್ ಪೇಯ್ ಟು ಮೇಕ್ ಮನಿ 5,945 ಅದು ನೋಡ ಅನೆಕ್ಷರ್ 11 ಹೇಳ್ತೀನಿ ಅದು ಎಷ್ಟಿದ್ರು ಅಂತ ಅನೆಕ್ಷರ್ 11 ಅನೆಕ್ಷರ್ 11 ಆ್ಯಂಡ್ 12 ಆಮೇಲೆ ಸ್ಯಾನಿಟೈಜರ್ಸ್ ಈ 500 ml ಇರ್ತಕ್ಕಂಥ ಸ್ಯಾನಿಟೈಜರ್ಗೆ ಮಾರ್ಕೆಟ್ನಲ್ಲಿ 80-100 ರೂಪಾಯಿ ಇದಕ್ಕೆ 250 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ ಅದೇ ಸಮಾಜ ಕಲ್ಯಾಣ ಇಲಾಖೆಯವರು ಅದೇ 500 ml ಬಾಟ್ಲಿಗೆ 600 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ
ಹೆಲ್ತ್ ಡಿಪಾರ್ಟ್ಮೆಂಟ್ನವರು 250, ಮಾರ್ಕೆಟ್ ರೇಟು 80-100 ರೂಪಾಯಿ, ಸಮಾಜ ಕಲ್ಯಾಣ ಇಲಾಖೆಯವರು 600 ರೂಪಾಯಿ, ಇದು ಅನೆಕ್ಸ್ 12. ಆಮೇಲೆ ಆಕ್ಸಿಜನ್ ಉಪಕರಣಗಳು ಅಂತೇಳಿ ಮಕ್ಕಳಿಗೆ ಉಸಿರಾಟದ ತೊಂದರೆ ಬಂದಾಗ ಉಪಯೋಗಿಸ್ತಾರೆ ಆಕ್ಸಿಜನ್. ಇದಕ್ಕೆ ಏನಂತ ಅದಕ್ಕೆ ಏನು ಹೇಳ್ತದ ಆಕ್ಸಿಮೀಟರ್, ಆಕ್ಸಿಮೀಟರ್ ಅದಕ್ಕೇನು ಇದೆ ಅಂದರೆ HFNC ಥೆರಪಿ ಡಿವೈಸ್ ಅಂತ, HFNC ಥೆರಪಿ ಡಿವೈಸ್. ಇದು 300 ಡಿವೈಸ್ಗಳನ್ನು ತಗೊಂಡಿದ್ದಾರೆ, 300. ಇದರಲ್ಲಿ ನಮ್ಮ ರಾಜ್ಯದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಇದಕ್ಕೆ ಒಂದಕ್ಕೆ ಒಟ್ಟು ಇವರು ಕೊಂಡ್ಕೊಂಡಿರೋದು 436,800 ಕೊಟ್ಟಿರೋದು ಇವರು. ಅದೇ ಕೇರಳದವರು ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಕೇರಳದವರು 286,961, 300. ಇದು ಇಲ್ಲ ಸರಿ, ಒಂದು ಯೂನಿಟ್ಗೆ ಒಟ್ಟು 131 ಕೋಟಿ 13,40,000 ರೂಪಾಯಿ ಕೊಟ್ಟು 300 ತಗೊಂಡಿದ್ದಾರೆ. ಅಟ್ ದಿ ಕಾಸ್ಟ್ ಆಫ್ 4,36,800. ಅದೇ ಕೇರಳದವರು ತಗೊಂಡಿದ್ದಾರೆ, ಕೇರಳ ಸರ್ಕಾರದವರು 286,960. ಎಷ್ಟು ಇವ್ರಿಗೂ ಅವ್ರಿಗೂ ಡಿಫ್ರೆನ್ಸ್ ಎಷ್ಟು? ಮೋರ್ ದ್ಯಾನ್ 2 ಲ್ಯಾಕ್ಸ್. ಅವ್ರಿಗೆಲ್ಲ ಸಿಗುತ್ತೆ, ಇವ್ರಿಗೆ ಸಿಗೋದಿಲ್ವ? ಏನು ಹೇಳ್ತಾರೆ ಅಂದರೆ, ನಾನು ಸೆಕ್ರೆಟ್ರಿ ಫೋನ್ ಮಾಡಿದ್ದೆ, ಸಾರ್ ಎಲ್ಲ ಆಗ ಡಿಮ್ಯಾಂಡ್ ಜಾಸ್ತಿ ಇದ್ಬಿಟ್ಟಿತ್ತು, ಪ್ರೊಡಕ್ಷನ್ ಜಾಸ್ತಿ ಇರಲಿಲ್ಲ, ಎದ್ದಾತದ್ವ ರೇಟ್ ಹೇಳ್ಬಿಟ್ರು ಸರ್, ನಾವು ತಗೊಳ್ಳೇಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗಾದರೆ ಕೇರಳದವ್ರಿಗೆ ಹೆಂಗೆ ಸಿಕ್ತು, ತಮಿಳ್ನಾಡಿನವ್ರಿಗೆ ಹೆಂಗೆ ಸಿಕ್ತು, ಕೇಂದ್ರದವ್ರಿಗೆಲ್ಲ ಹೆಂಗೆ ಸಿಕ್ಕಿದ್ದು? ಇವರು ಮಾತ್ರ ಕರ್ನಾಟಕದವ್ರು ಮಾತ್ರ ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು, ಮ್ಯಾನುಫ್ಯಾಕ್ಚರ್ ಆಗಲಿಲ್ವ ಇವ್ರಿಗೋಸ್ಕರ? ಅದು ಬೇರೆ ಬೇರೆ ಕಂಪ್ನಿ, ಮೊದಲನೇದು L1 ಆಗಿದೆ. ಆಮೇಲೆ ಸ್ಯಾನಿಟೈಸರ್ದು ಆಯ್ತಾ, ಆಕ್ಸಿಜನ್ ಪ್ರಕರಣನೂ ಆಯಿತು. ಈ ಕಡೆ ಮಾತಾಡಪ್ಪ, ಈ ಕಡೆ ಮಾತಾಡಿದ್ರಿ, ಅವ್ರನ್ನ ಯಾಕೆ ಮಾತಾಡಕ್ಕೆ ಸುಮ್ಮನೆ ಇರ್ರಿ. ಏಯ್ ನೋಡಪ್ಪ, ರಾಮುಲು ಅಂಡ್ ಅಶ್ವಥ್ ನಾರಾಯಣ ಅವರು ಏನು ಹೇಳಿದ್ದಾರೆ, ನಾವು ಖರ್ಚು ಮಾಡಿದ್ರೆ 324 ಕೋಟಿ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡೇ ಇಲ್ಲ. ಸಿದ್ದರಾಮಯ್ಯನವರು 3,000 ಕೋಟಿ ಅಂತ ಹೇಳಿದ್ದಾರೆ, ಸುಳ್ಳು ಹೇಳಿದ್ದಾರೆ. ನಾನು ಹೇಳಿದ್ದು ಕಾರ್ಮಿಕ ಇಲಾಖೆ 1,500 ಕೋಟಿ ಖರ್ಚು ಮಾಡಿದ್ದಾರೆ, ಹೆಲ್ತ್ ಡಿಪಾರ್ಟ್ಮೆಂಟಿಂದ 700 ಕೋಟಿ ಖರ್ಚು ಮಾಡಿದ್ದಾರೆ, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ 800-850 ಕೋಟಿ ಖರ್ಚು ಮಾಡಿದ್ದಾರೆ, BBMPಯಿಂದ 200 ಕೋಟಿ ಖರ್ಚು ಮಾಡಿದ್ದಾರೆ. ಭ್ರಷ್ಟಾಚಾರ ನಡೆದಿರೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿರೋದು ಒಂದೇ ಇಲಾಖೆ ಅಲ್ಲ, ಪರ್ಚೇಸ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಮೆಡಿಕಲ್ ಎಜುಕೇಷನ್, ಹೆಲ್ತ್ ಡಿಪಾರ್ಟ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್, ಮತ್ತೆ DCಗಳು, ಇವೆಲ್ಲರೂ ಕೂಡ ಪರ್ಚೇಸ್ ಮಾಡಿದ್ದಾರೆ. ಅವೆಲ್ಲ ಸೇರಿ ಒಟ್ಟು 4,000 ಚಿಲ್ಲರೆ ನೀವು ಖರ್ಚು ಮಾಡಿದ್ದೀವಿ.
ಅಲ್ಲಿ 2,000 ಕೋಟಿ ರೂಪಾಯಿನಷ್ಟು ಲಂಚ ಆಗಿದೆ ಅಂತಕ್ಕಂಥದ್ದು ನಮ್ಮ ಆರೋಪ. ಅವರು ಒಂದು ಇಲಾಖೆ ಹೇಳಿರೋದು ಯು ಮಸ್ಟ್ ಪ್ಲೀಸ್ ಪ್ಲೀಸ್ ನಿಜಾನ್ ಒಬ್ಬೊಬ್ರು ಕೇಳ್ರಿ ಪ್ಲೀಸ್ ನಿಜಾನ್ ಅವ್ರು ಹೇಳಿರೋದು ಎಸ್ ಡಿಪಾರ್ಟ್ಮೆಂಟ್ ಮಾತ್ರ ಮುಂದೆ 3-4 ಕೋಟಿ ನಾನು ಹೇಳಿರೋದು ಎಲ್ಲ ಡಿಪಾರ್ಟ್ಮೆಂಟ್ ಇಸಿಟ್ನಾಡೆ ಪ್ಯಾಕ್ ಇಸಿಟ್ನಾಡೆ ಪ್ಯಾಕ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ 1,687 ವಿದ್ಯಾರ್ಥಿಗಳಿಗೆ ನಾನು ಇಕ್ವಿಪ್ಮೆಂಟ್ಗೆಲ್ಲ ಅವ್ರು ಹೇಳಿದರು ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತ್ರ ಹೇಳಿದ್ದಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಅವರು ರಾಮುಲು ರಾಮುಲು ಅಂಡ್ ಅಶ್ವಥ್ ನಾರಾಯಣ ಓದ್ರಿ ಒಬ್ರು ಕೇಳಿಯಪ್ಪ ಅಂತಂದ್ರೆ ಇಬ್ಬರು ಒಬ್ಬ ಕೇಳುವಾಗ ಇನ್ನೊಬ್ಬ ಕೇಳೋದು ನೀವು ಕೇಳಿದ್ದೀರಿ ಈಗ ಆ ಉತ್ತರ ಹೇಳಿದ್ದೀನಿ ನಿಮಗೆ ಅಲ್ವೇನಪ್ಪ ಅವ್ರು ಕೇಳಿ ಏನ್ ಕೇಳ್ರಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಖರ್ಚು ಮಾಡಿರೋದು ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಖರ್ಚು ಮಾಡಿರೋದು ಬಿಬಿಎಂಪಿ ಖರ್ಚು ಮಾಡಿರೋದು ಅವರೆಲ್ಲ ಪರ್ಚೇಸ್ ಮಾಡಿದಾರಲ್ಲ ಆಲ್ ರೈಟ್ ಕಾಸ್ಟ್ ವೇರಿಯೇಷನ್ ಯಾಕೆ ಇವ್ರು ಯಾರು ಕೇಳಿದ್ರು ಪ್ರಶ್ನೆ ಅವ್ರು ಸಂಬಡಿ ಆಸ್ಕಿಂಗ್ ದಿ ಕ್ವಶನ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಯಸ್ ಪರ್ಚೇಸ್ ವೆಂಟಿಲೇಟರ್ಸ್ 50,000 ವೆಂಟಿಲೇಟರ್ಸ್ ಅಟ್ ದಿ ಕಾಸ್ಟ್ ಆಫ್ 4 ಲ್ಯಾಕ್ ಯಾವ ರೋಗಕ್ಕೆ ಅವ್ರು ಪರ್ಚೇಸ್ ಮಾಡಿದ್ರು ಕೊರೋನಾ ರೋಗಕ್ಕೆ ಇವ್ರು ಯಾವ ರೋಗಕ್ಕೆ ಖರ್ಚು ಮಾಡಿರೋದು 18,20,000 ರೂಪಾಯಿ ವೈ ದಿಸ್ ಮಚ್ ಆಫ್ ಬಿಗ್ ಜಂಪ್ ಯಾವ ಹಂತದಲ್ಲಿ ಖರ್ಚು ಮಾಡಿದ್ರಿ ನೀವು ದಟ್ ಇಸ್ ವೈ ಐ ಆಮ್ ಡಿಮ್ಯಾಂಡಿಂಗ್ ಯು ಪ್ಲೀಸ್ ಕಮ್ ಔಟ್ ವಿತ್ ಡಾಕ್ಯುಮೆಂಟ್ಸ್ ವೆಂಟಿಲೇಟರ್ಸ್ನ ಯಾವ ಈ 5,65,000 ರೂಪಾಯಿ ಯಾವಾಗ ಖರ್ಚು ಮಾಡಿ ಉಪಯೋಗಿಸಿದ್ದೀವಿ 12 ಲಕ್ಷದ ಯಾವಾಗ ಉಪಯೋಗಿಸಿದ್ದೀವಿ 11 ಲಕ್ಷದ ಯಾವಾಗ ಉಪಯೋಗಿಸಿದ್ದೀವಿ 18 ಲಕ್ಷದ ಯಾವಾಗ ಉಪಯೋಗಿಸಿದ್ದೀವಿ ಓನ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ವೆಂಟಿಲೇಟರ್ಸ್ ಉಪಯೋಗಿಸೋದು ಇವರಿಗೆ ಉಸಿರಾಗ್ತಿದ್ದು ತೊಂದರೆ ಇರೋರು ಮಾತ್ರ ವೆಂಟಿಲೇಟರ್ ಉಪಯೋಗಿಸ್ತಾರೆ ಐಸಿಯುನಲ್ಲಿರೋರಿಗೆ ಬೇರೆಯವರು ಬೇರೆ ಇರ್ಬೋದು ಐಸಿಯುನಲ್ಲಿರೋರಿಗೆ ಐಸಿಯು ಅಲ್ಲಿರೋರಿಗೆ ವೆಂಟಿಲೇಟರ್ ಇವೆರಡೂ ಬಿಟ್ಟು ಬೇರೆ ಇನ್ಯಾವುದು ನೀವು ಉಪಯೋಗಿಸೋದು ವೈ ದಿಸ್ ಮಚ್ ಆಫ್ ವೇರಿಯೇಷನ್ ಪ್ರಿಯೋಪಸಿ ಡಜು ಡೋಂಟ್ ಯು ಸಿ ದರ್ ಇಸ್ ಅ ಮಿಸ್ಅಪ್ರೋಪ್ರಿಯೇಷನ್ ತಮಿಳ್ನಾಡಿನವರು 4,78,000 ಪರ್ಚೇಸ್ ಮಾಡ್ತಾರೆ ಅವ್ರು ಯಾವ ರೋಗಕ್ಕೆ ಉಪಯೋಗಿಸಿದ್ರು ಅವರು COVID-19 ಕೇಂದ್ರ ಸರ್ಕಾರದವ್ರು ಕಳಿಸಿದ್ದು 1,600 ವೆಂಟಿಲೇಟರ್ಸ್ COVID-19 ಸೊ ಐ ಥಿಂಕ್ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್ ದೇರ್ ಇಸ್ ಎ ಕ್ಲಿಯರ್ ಕೇಸ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಇಟ್ ಇಸ್ ವೆರಿ ವೆರಿ ಕ್ಲಿಯರ್ ಜನಗಳಿಗೆ ಲೆಕ್ಕ ಕೊಡಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಕರ್ತವ್ಯ ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜನಗಳಿಗೆ ಸತ್ಯ ತಿಳಿಸಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಖರ್ಚು ಮಾಡಿದಂಥ ಹಣ ಪ್ರತಿ ಪೈಸೆಗೂ ಲೆಕ್ಕ ಕೊಡಬೇಕು ಅವರು ದಟ್ ಇಸ್ ವೈ ಅಸೆಂಬ್ಲಿ ಕರೀರಿ ಅಂದ್ರೆ ಕರೆಯಲ್ಲ ನೀವು ಚರ್ಚೆ ಮಾಡೋಣ ಅಂದ್ರೆ ಕರೆಯಲ್ಲ ಈ COVID-19 ಉಪಯೋಗಿಸ್ಕೊಂಡು ಕಾನೂನುಗಳನ್ನೆಲ್ಲ ತರ್ತೀರಿ ತಿದ್ದುಪಡಿಗಳನ್ನೆಲ್ಲ ಮಾಡ್ತೀರಿ ಯಾಕೆ ಕೈತಂದಿದೆ ಈ ಥರ ಮಾಡ್ತೀರಿ ವೆನ್ ದೇರ್ ಇಸ್ ನೋ ಎಮರ್ಜೆನ್ಸಿ ಈಗ ಲ್ಯಾಂಡ್ ರಿಫಾರ್ಮ್ಸ್ ಆಗಿ ತಿದ್ದುಪಡಿ ಮಾಡಿದ್ದಾರೆ ಇಷ್ಟೇನು ಎಮರ್ಜೆನ್ಸಿ ಇದನ್ನು APMC ಆಕ್ಟ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ ಇಷ್ಟೇನು ಎಮರ್ಜೆನ್ಸಿ ಪಂಚಾಯತ್ ಕಾನೂನುಗಳು ಮಾಡಿದ್ದೀರಿ ಏನು ಏನಿ ಎಮರ್ಜೆನ್ಸಿ ಇದನ್ನ ಡಿಮಾಂಡ್ ಬೈ ದಿ ಪೀಪಲ್ ಆಫ್ ಕರ್ನಾಟಕ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಗ್ರಾಮೀಣ ಬದುಕನ್ನು ಹಾಳು ಮಾಡ್ತಾ ಇದ್ದೀರಲ್ಲ ಅಸೆಂಬ್ಲಿ ಕರೀರಿ ಅಂದ್ರೆ ಕರೆಯಲ್ಲ ನೀವು ಆಯ್ತಪ್ಪ ಕರೀರಿ ಅಸೆಂಬ್ಲಿ ಕರೆದ್ಬಿಟ್ಟು ಹೇಳಿ ಯಾವ್ಯಾವ್ದು ಖರ್ಚು ಮಾಡಿದ್ದೀವಿ ಎಷ್ಟೆಷ್ಟು ಕೊಟ್ಟಿದ್ದೀವಿ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ನ ಯಾವ ಇಲಾಖೆಯಲ್ಲಿ ಪರ್ಚೇಸ್ ಮಾಡಿದ್ದೀವಿ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ಟೆಂಡರ್ ಹೆಂಗೆ ಕರೆದಿದ್ದೀರಿ ಕೊಟೇಶನ್ ಹೆಂಗೆ ಕರೆದಿದ್ದೀರಿ ನೀವೆಲ್ಲ ಮೆಜಾರಿಟಿ ತಗೊಂಡಿರ್ತಕ್ಕಂಥದ್ದು ಎಕ್ಸೆಂಪ್ಷನ್ನಲ್ಲಿ ಎಕ್ಸೆಂಪ್ಷನ್ ಟ್ರಾನ್ಸ್ಪರೆನ್ಸಿ ಆಕ್ಟ್ನಲ್ಲಿ ಎಕ್ಸೆಂಪ್ಷನ್ ಇದೆ 4A 4G ಅಂತ ಆ ಎಕ್ಸೆಂಪ್ಷನ್ನ ಉಪಯೋಗಿಸ್ಕೊಂಡು ನೀವು ಅಧಿಕಾರ ದುರುಪಯೋಗ ಮಾಡಿಕೊಂಡು
ಲೂಟಿ ಹೊಡೆದಿದ್ದೀರಲ್ಲ, ದಟ್ ಈಸ್ ಅವರ್ ಪ್ಲೀ. ಓಕೆ, ಥ್ಯಾಂಕ್ ಯು. ಎಷ್ಟು ಹೇಳಾಯ್ತು ಬಿಡಪ್ಪ, ಸಾಕು ಇಷ್ಟು. ಏನು ಅಗ್ನಿ, ನಾನು ಹೇಳ್ತಾ, ನೀವು ಸರ್ವಾಧಿಕಾರಿ ರೀತಿ ನಡ್ಕೊಳ್ತಾ ಇದ್ದೀರಿ, ಡೆಮಾಕ್ರೆಟಿಕ್ ವೇನಲ್ಲಿ ನಡ್ಕೊಳ್ತಾ ಇಲ್ಲ. ನೀವು ಯಾವುದೇ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗಳನ್ನ ಮಾಡಬೇಡಿ ಅಂತಂದ್ರೆ, ನೀವ್ಯಾಕೆ ದಿನ ಮೀಟಿಂಗ್ ಮಾಡಿರಿ ಸರ್ಕಾರ? ಅವೆಲ್ಲ ಇರೋದು ಯಾಕೆ? ಚೆಕ್ ಅಂಡ್ ಬ್ಯಾಲೆನ್ಸ್ಗೋಸ್ಕರ. ಲೆಜಿಸ್ಲೇಚರ್ ಕಮಿಟಿಗಳೆಲ್ಲ ಇರೋದು ಯಾಕೆ? ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇರೋದು ಯಾಕೆ? ದೇರ್ ಆರ್ ಕಾನ್ಸ್ಟಿಟ್ಯೂಷನ್ ರೆಸ್ಪಾನ್ಸಿಬಿಲಿಟಿ, ಅವೆಲ್ಲ ಇರೋದು ಯಾಕೆ? ನೀವು ಅವನ್ನೇ ಮಾಡಬೇಡಿ, ಇನ್ಸ್ಪೆಕ್ಟ್ ಮಾಡಬೇಡಿ ಅಂತಂದ್ರೆ ಏನು ಇದ್ರ ಇಂಡಿಕೇಶನ್ ಏನು? ಪ್ರಿಜಂಪ್ಷನ್ ಏನು? ಇನ್ಫರೆನ್ಸ್ ಏನು ಡ್ರಾ ಮಾಡ್ಬೋದು? ಕಾಂಟ್ ಸತ್ಯನ ಬಹಳ ದಿನ ಮುಚ್ಚಾಕಿಡಕ್ಕಾಗಲ್ಲ. ಯು ಪ್ಲೀಸ್ ಕಮ್ ಔಟ್ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂಡ್ ಡಾಕ್ಯುಮೆಂಟ್ಸ್. ದೇ ಆರ್ ಆಲ್ ಇನ್ ಯುವರ್ ಪೊಸೆಷನ್. ಕಾಫಿ ಕೊಡ್ರಿ. ಅದ್ಯಾಕೆ ಕೊಡಲ್ಲ ನೀವು? ವೈ ಆರ್ ಡಾರ್ಜಿಂಗ್? ವೈ ಆರ್ ಎಸ್ಕೇಪಿಂಗ್? ವೈ ಆರ್ ಸಪ್ರೆಸಿಂಗ್? ದಟ್ ಈಸ್ ಅವರ್. ಇದು ಇದನ್ನ ಮಾಡಿದ್ರೆ ನೀವು ಸಹಕಾರ ಕೊಡಲ್ಲ. ಆಯ್ತಪ್ಪ, ನಾವು ಕೊಡ್ತಿದ್ದೀವಿ, ಈಗಲೂ ಕೊಡ್ತೀವಿ, ಮುಂದೇನು ಕೊಡ್ತೀವಿ. ಈ ಕಾಯಿಲೆ ವಾಸಿ ಆಗಬೇಕು ಅಂತಕ್ಕಂಥದ್ದು ನಮ್ದು ಮನುಷ್ಯರು ಇದರಿಂದ ಬದುಕಬೇಕು, ಮೋಕ್ಷ ಆಗಬೇಕು ಅವರಿಗೆ ಅಂತಕ್ಕಂಥದ್ದು. ನೀವು ಸರಿಯಾಗಿ ಆ ಈ ಸತ್ತೋದವ್ರಿಗೆ ಆ ಎಡಗಳೆಲ್ಲ ಸರಿಯಾದ ರೀತಿಯಲ್ಲಿ ನೀವು ಒಂದು ಸಂಸ್ಕಾರ ಇಲ್ಲ ನಿಮಗೆ. ಅದು ಆಮೇಲೆ ತೀರ್ಮಾನ ಮಾಡಿ ಹೇಳ್ತೀವಿ. ಮೊದಲು ಇದು ಇಟ್ ಈಸ್ ಅವರ್ ಡಿಮ್ಯಾಂಡ್, ವಿಲ್ ವೇಟ್. ನಾವೆಲ್ಲ ಜನರ ಹತ್ರಕ್ಕೆ ಹೋಗ್ತೀವಿ, ಜನರಿಗೆಲ್ಲ ತಿಳಿಸ್ತೀವಿ, ಆಮೇಲೆ ಹೋರಾಟ ಯಾವ ರೀತಿ ಇರಬೇಕು ಅನ್ನೋದನ್ನ ರೂಪಿಸ್ತೀವಿ. ನಿಮ್ದು ಅಡ್ವೈಸ್ ತಗೋತೀವಿ. ಪ್ಲೀಸ್ ಗಿವ್ ಯುವರ್ ಅಡ್ವೈಸ್ ಆಲ್ಸೋ, ಬಿಕಾಸ್ ಬೋತ್ ಆಫ್ ಆಲ್ ನೀವು ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಲ್ವಾ? ನೀವು ಯಾಕಂದ್ರೆ ನೀವು ಡೆಮಾಕ್ರಸಿನಲ್ಲಿ ಫೋರ್ತ್ ಪಿಲ್ಲರ್.